ಏಳು ಚಿನ್ನ ಆರು ಬೆಳ್ಳಿ ಎರಡು ಕಂಚು ಎಂದು ಹದಿನೈದು ಪದಕ ಗೆದ್ದಿರುವ ಪೀಪಲ್ಸ್ ರಿಪಬ್ಲಿಕ್ ಚೀನಾವು ಮತ್ತೆ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ ಒಲಿಂಪಿಕ್ಸ್ ಪದಕ ವಿಜೇತೆ ಬಾಕ್ಸರ್ ಲವ್ಲಿನಾ ಮೋರ್ಕೊರ್ಹಿನ್ ಅವರು ಅದ್ಭುತ ಗೆಲುವುಗಳೊಂದಿಗೆ ಎಂಟರ ಘಟ್ಟ ಪ್ರವೇಶಿಸಿದ್ರು ಸೇನ್ ಅವರು ಫೇವರಿಟ್ ಮತ್ತು ಬ್ಯಾಡ್ಮಿಂಟನ್ ಮೂರನೇ ಶ್ರೇಯಾಂಕದ ಜೋನಾಥನ್ ಕ್ರಿಸ್ಟಿ ಅವರನ್ನು ಸೋಲಿಸಿ ಪದಕದ ಹಾದಿಯನ್ನು ಸುಗಮ ಮಾಡಿಕೊಂಡ್ರು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ರು ಚಿನ್ನ ಬೆಳ್ಳಿ ಕಂಚು ಹೀಗೆ ಒಟ್ಟು ಹದಿಮೂರು ಪದಕ ಪಡೆದ ಜಪಾನ್ ಮತ್ತು ಹತ್ತೊಂಬತ್ತು ಪದಕ ಗೆದ್ದ ಫ್ರಾನ್ಸ್ ಕ್ರಮವಾಗಿ ಚೀನಾದೊಂದಿಗೆ ಮೊದಲ ಮೂರು ಸ್ಥಾನಗಳಲ್ಲಿವೆ ಭಾರತವು ಇಂಗ್ಲಿಷ್ ಅಕಾರಾದಿ ಪ್ರಕಾರ ಮೂವತ್ತೈದನೇ ಸ್ಥಾನದಲ್ಲಿದೆ